ಸರ್, ಇನ್ಕಮ್ ಟ್ಯಾಕ್ಸ್ ಒನ್ ನಲ್ಲಿ ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ 2020-22 ಕ್ವಶನ್ ಪೇಪರ್ ಅಲ್ಲಿ ಕೂಡ ಇದೇ ತರದ ಒಂದು ಕ್ವಶನ್ 12 ಮಾರ್ಕ್ಸ್ಗೆ ಅಥವಾ 15 ಮಾರ್ಕ್ಸ್ಗೆ ಅಥವಾ 14 ಮಾರ್ಕ್ಸ್ಗೆ ಕೇಳಿದ್ದಾರೆ. ಹೆಂಗಿದೆ ಅಂತ ನೋಡೋಣ. ಶ್ರೀ ರಾಮರಾಜು ಪ್ರೊವೈಡ್ಸ್ ಯು ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಆಫ್ ಹಿಸ್ ಇನ್ಕಮ್ ಫಾರ್ ದ ಪ್ರೀವಿಯಸ್ ಇಯರ್ 22-23. ಫಸ್ಟ್ ಇನ್ಕಮ್ ಫ್ರಮ್ ಸ್ಯಾಲರಿ ಇನ್ ಜಪಾನ್. ನೋಡಿ, ಅರ್ನ್ ಮಾಡಿರೋದಲ್ಲಿ ಜಪಾನ್, ರಿಸೀವ್ ಆಗಿರೋದಲ್ಲಿ ಜಪಾನ್. ನೋಡಿ ಸರ್, ಅವರು ಬರೀ ಸ್ಯಾಲರಿ ಇನ್ಕಮ್ ಇನ್ ಜಪಾನ್ ಅಂತ ಹೇಳಿದಾನೆ, ಅಲ್ಲಿ ರಿಸೀವ್ ಆಗಿರೋದು ಎಲ್ಲಿ ಅಂತ ಹೇಳಿಲ್ಲ. ಕೇಳಿಲ್ಲ ಅಂತ ಅರ್ಥ ಏನು? ಎಲ್ಲ ಜಪಾನ್ ಅಲ್ಲೇ ಆಗೋಗಿರುತ್ತೆ ಅಂತ ಅರ್ಥ. ಸಿ, ಅರ್ನ್ ಮಾಡಿರೋದು ಜಪಾನ್ ಅಲ್ಲಿ, ರಿಸೀವ್ ಆಗಿರೋದು ಜಪಾನ್ ಅಲ್ಲೇ, ಇಂಡಿಯಾನಲ್ಲಿ ಏನೂ ಆಗಿಲ್ಲ. ಬಟ್ ಆ ವ್ಯಕ್ತಿ ಎಲ್ಲಿದ್ದಾನೆ ಅಂತ ಅನ್ಕೋಣ, ಇಂಡಿಯಾನಲ್ಲಿ ಆರ್ಡಿನರಿ ರೆಸಿಡೆಂಟ್ ಆಗಿದ್ರೆ ಟ್ಯಾಕ್ಸ್ ಮಾಡ್ತೀವಿ ಇವಾಗ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಫಸ್ಟ್ ಕೇಸ್ ಅಲ್ಲಿ 1,60,000 ರುಪೀಸ್ ನ ಟ್ಯಾಕ್ಸ್ ಮಾಡ್ತೀವಿ, ಬಾಕಿ 2 ಕೇಸ್ ಅಲ್ಲೂ ಡ್ಯಾಶ್ ಆಗ್ತೀವಿ. ನೆಕ್ಸ್ಟ್, ಇಂಟ್ರೆಸ್ಟ್ ಆನ್ ಬಾಂಡ್ಸ್ ಆಫ್ ಗವರ್ಮೆಂಟ್ ಆಫ್ ಇಂಡಿಯಾ. ನೋಡಿ, ಗವರ್ಮೆಂಟ್ ಆಫ್ ಇಂಡಿಯಾ ಬಾಂಡ್ಸ್ ನ ಪರ್ಚೇಸ್ ಮಾಡಿದ್ದೀರ, ನೀವು ಫಾರಿನ್ ಅಲ್ಲಿ ಇದ್ದೀರೋ ಇಂಡಿಯಾನಲ್ಲಿ ಇದ್ದೀರೋ ಬೇಕಾಗಿಲ್ಲ. ಯಾವ ಬಾಂಡ್ಸ್ ತಗೊಂಡಿರೋದು? ಗವರ್ಮೆಂಟ್ ಆಫ್ ಇಂಡಿಯಾ. ಬಡ್ಡಿ ಯಾರು ಕೊಡೋದು? ಇಂಟ್ರೆಸ್ಟ್ ಯಾರು ಕೊಡೋದು? ಗವರ್ಮೆಂಟ್ ಆಫ್ ಇಂಡಿಯಾ. ಎಲ್ಲ ಅರ್ನ್ ಮಾಡ್ತಾ ಇದ್ರ ಇಂಡಿಯಾನಲ್ಲ, ಮೂರು ಕಡೆ ಟ್ಯಾಕ್ಸ್ ಮಾಡ್ಬೇಕು ತಾನೆ. ಎಷ್ಟ್ ಅಮೌಂಟ್ ಅದು? 10,000. ಸೊ 10,000 ಟ್ಯಾಕ್ಸಬಲ್ ಇನ್ ಆಲ್ ದ 3 ಕೇಸಸ್, ಕರೆಕ್ಟಾ? ನೆಕ್ಸ್ಟ್ ಪಾಯಿಂಟ್, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇನ್ ಬ್ಯಾಂಗ್ಳೂರ್. ಹೌಸ್ ಪ್ರಾಪರ್ಟಿ ಇಂದ ಇನ್ಕಮ್ ಬಂದಿದೆ, ಎಲ್ಲಿ ಅರ್ನ್ ಮಾಡಿರೋದು? ಇಂಡಿಯಾನಲ್ಲಿ, ಕರೆಕ್ಟಾ? ಅರ್ನ್ ಮಾಡಿರೋದು ಇಂಡಿಯಾನಲ್ಲಿ ಆದ್ರೆ ಮೂರು ಕಡೆ ಟ್ಯಾಕ್ಸ್ ಮಾಡ್ತೀವಿ. ಎಷ್ಟದು? 56,000, ಕರೆಕ್ಟಾ? ನೆಕ್ಸ್ಟ್, ಡಿವಿಡೆಂಡ್ ಆನ್ ಶೇರ್ಸ್ ಫ್ರಮ್ ಫಾರಿನ್ ಕಂಪನಿ 17,500 ರಿಸೀವ್ಡ್ ಇನ್ ಜಪಾನ್. ನೋಡಿ, ಅರ್ನ್ ಮಾಡಿರೋದು ಫಾರಿನ್ ಕಂಪನಿ ಅಂತ, ರಿಸೀವ್ ಆಗಿರೋದು ಫಾರಿನ್ ಅಲ್ಲೇ ಜಪಾನ್ ಅಲ್ಲೇ, ಎಲ್ಲ ಅರ್ನ್ ಮಾಡಿರೋದು ರಿಸೀವ್ ಮಾಡಿರೋದು ಎಲ್ಲ ಎಲ್ಲಿ? ಬೇರೆ ದೇಶದಲ್ಲಿ. ಅವರು ಆರ್ಡಿನರಿ ರೆಸಿಡೆಂಟ್ ಆದ್ರೆ ಮಾತ್ರ ಟ್ಯಾಕ್ಸ್ ಮಾಡ್ತೀವಿ, ಕರೆಕ್ಟಾ? ಇದೊಂದು ಪಾಯಿಂಟ್ ಚೆನ್ನಾಗಿ ನಾವು ಹೇಳಿ, ಅರ್ನ್ ಮಾಡಿರೋದು ರಿಸೀವ್ ಮಾಡೋದು ಎಲ್ಲ ಬೇರೆ ದೇಶದಲ್ಲಾದ್ರೆ ಫಸ್ಟ್ ಕೇಸ್ ಅಲ್ಲಿ ಮಾತ್ರ ಮಾಡ್ತೀವಿ. ಇನ್ಕಮ್ ಫ್ರಮ್ ಅಗ್ರಿಕಲ್ಚರಲ್ ಲ್ಯಾಂಡ್ ಇನ್ ಒರಿಸ್ಸಾ. ಒರಿಸ್ಸಾ ಎಲ್ಲಿದೆಯಪ್ಪ? ಇಂಡಿಯಾನಲ್ಲಿದೆ. ನೋಡಿ, ಇಂಡಿಯಾನಲ್ಲಿ ಏನಾದ್ರೂ ಅಗ್ರಿಕಲ್ಚರ್ ಇನ್ಕಮ್ ಇದ್ರೆ, ನೀವು ಎಷ್ಟು ರೂಪಾಯಿ ಇನ್ಕಮ್ ಇದ್ರು, ಅಗ್ರಿಕಲ್ಚರ್ ಇನ್ಕಮ್ ಇದ್ರು ಇಂಡಿಯಾನಲ್ಲಿ ಮಾಡಿದ್ರೆ, ಆ ಇನ್ಕಮ್ ನ ನಾವು ಫುಲ್ ಅಮೌಂಟ್ ಎಕ್ಸೆಂಪ್ಷನ್ ಕೊಡ್ತೀವಿ. ಅದೇ ಫಾರಿನ್ ಅಗ್ರಿಕಲ್ಚರ್ ಇನ್ಕಮ್ ಆದ್ರೆ ಟ್ಯಾಕ್ಸ್ ಮಾಡ್ತೀವಿ, ಇಂಡಿಯನ್ ಅಗ್ರಿಕಲ್ಚರ್ ಇನ್ಕಮ್ ಆದ್ರೆ ಎಕ್ಸೆಂಪ್ಟೆಡ್ ಮಾಡ್ತೀವಿ. ಅರ್ಥ ಆಯ್ತಾ? ನೆಕ್ಸ್ಟ್ ಪಾಯಿಂಟ್ ನೋಡಿ, ಇಂಟ್ರೆಸ್ಟ್ ರಿಸೀವ್ಡ್ ಫ್ರಮ್ ಎ ಫರ್ಮ್ ಇನ್ ಯುಕೆ ರೆಮಿಟೆಡ್ ಟು ಇಂಡಿಯಾ. ಅಲ್ಲಿ ರಿಸೀವ್ಡ್ ಇನ್ ಇಂಡಿಯಾ ಅಂತ ಇದೆಯಾ? ನಿಮ್ಗೆ ಬ್ರಾಟ್ ಟು ಇಂಡಿಯಾ, ರೆಮಿಟೆಡ್ ಟು ಇಂಡಿಯಾ ಅಂತ ಇದ್ರೆ ಅದನ್ನೇನು ಮನಸ್ಸಲ್ಲಿ ಹಾಕೋಬೇಡಿ, ಅದು ಇಗ್ನೋರ್ ಮಾಡಿ, ಆ ಪಾಯಿಂಟ್ ನ ಇಗ್ನೋರ್ ಮಾಡಿ, ರೆಮಿಟೆಡ್ ಅನ್ನೋದನ್ನ ಇಗ್ನೋರ್ ಮಾಡಿ. ಅಲ್ಲಿಗೆ ಅರ್ನ್ ಮಾಡಿರೋದಿಲ್ಲಪ್ಪ ಇಂಟ್ರೆಸ್ಟ್ ನ ಯುಕೆ ನಲ್ಲಿ, ರಿಸೀವ್ ಮಾಡೋದಿಲ್ಲಪ್ಪ ಯುಕೆ ನಲ್ಲಿ, ಇಂಡಿಯಾನಲ್ಲಿ ಏನ್ ಮಾಡೋದು? ರಿಸೀವ್ಡ್ ಅಂತ ಇದೆಯಾ ಅಲ್ಲಿ? ರಿಸೀವ್ಡ್ ಅಂತ ಇದ್ರೆ ತಲೆ ಕೆಡಿಸ್ಕೋಬೇಕು, ಇಲ್ಲಿ ರಿಸೀವ್ಡ್ ಅಂತ ಇಲ್ಲ. ಅಲ್ಲಿಗೆ ಅರ್ನ್ ಮಾಡೋದಲ್ಲಿ ಯುಕೆ ನಲ್ಲಿ, ರಿಸೀವ್ ಮಾಡೋದಲ್ಲಿ ಯುಕೆ ನಲ್ಲಿ. ಸೊ ದೇರ್ ಫೋರ್ ಅದನ್ನ ಫಸ್ಟ್ ಪಾಯಿಂಟ್ ಮಾತ್ರ ಹಾಕ್ತೀವಿ. 15,000 ಅಲ್ವಾ, 15,000 ಫಸ್ಟ್ ಕೇಸ್ ಅಲ್ಲಿ ಮಾತ್ರ ಟ್ಯಾಕ್ಸ್ ಮಾಡ್ತೀವಿ. ನೆಕ್ಸ್ಟ್, ಅಮೌಂಟ್ ರಿಸೀವ್ ಫ್ರಮ್ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್. ನೋಡಿ, ಈ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಂದ್ರೆ, ನೀವೊಬ್ಬ ಸೆಲ್ಫ್ ಎಂಪ್ಲಾಯ್ ಬಿಸ್ನೆಸ್ ಮಾಡ್ತಾ ಇದ್ದ, ನಿಮ್ಗೆ 60 ವರ್ಷ ಆಗುತ್ತೆ, ರಿಟೈರ್ಮೆಂಟ್ ಆಗುತ್ತೆ, ಏಜ್ ಆಗುತ್ತೆ, ನೀವೇನ್ ಮಾಡಿದ್ದೀರಾ, ನಿಮ್ ಬಿಸ್ನೆಸ್ ನಲ್ಲಿ ಬಂದಿರೋ ಪ್ರಾಫಿಟ್ ಅಲ್ಲಿ ಪ್ರತಿ ತಿಂಗಳು ಸ್ವಲ್ಪ ಸ್ವಲ್ಪ ದುಡ್ಡನ್ನ ನಿಮ್ಮ ರಿಟೈರ್ಮೆಂಟ್ ಬೆನಿಫಿಟ್ ಗೆ ಅಂತ ಒಂದು ಬ್ಯಾಂಕ್ ಅಲ್ಲೋ ಒಂದು ಪೋಸ್ಟ್ ಆಫೀಸ್ ಅಲ್ಲೋ ದುಡ್ಡು ಹಾಕಿದ್ದೀರಾ. ರಿಟೈರ್ಮೆಂಟ್ ಆದಾಗ ಆ ದುಡ್ಡು ಲಂಪ್ಸಮ್ ಆಗಿ ಬರುತ್ತೆ, ಆ ದುಡ್ಡಿಂದ ಜೀವನ ಮಾಡ್ತೀರಾ, ಅದಕ್ಕೆ ನಾವು ಟ್ಯಾಕ್ಸ್ ಮಾಡೋದಿಲ್ಲ. ಅರ್ಥ ಆಗ್ತಿದ್ಯಾ? ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಂತ ಕಾಣಿಸಿದ್ರೆ ಏನ್ ಮಾಡ್ಬೇಕು? ಅದನ್ನ ಎಕ್ಸೆಂಪ್ಷನ್ ಮಾಡಬೇಕು. ಅರ್ಥ ಆಗ್ತಿದ್ಯಾ? ಅಗ್ರಿಕಲ್ಚರ್ ಇನ್ಕಮ್ ಇನ್ ಇಂಡಿಯಾ ಈಸ್ ಎಕ್ಸೆಂಪ್ಟೆಡ್, ಪಿಪಿಎಫ್ ಇಸ್ ಆಲ್ಸೋ ಎಕ್ಸೆಂಪ್ಟೆಡ್. ನೆಕ್ಸ್ಟ್, ಕಮಿಷನ್ ರಿಸೀವ್ಡ್ ಇನ್ ಇಂಡಿಯಾ. ಕಮಿಷನ್ ಎಲ್ಲಾಗಿರೋದು ರಿಸೀವ್ಡ್ ಇನ್ ಇಂಡಿಯಾ ಫಾರ್ ದ ಸರ್ವಿಸಸ್ ರೆಂಡರ್ಡ್ ಇನ್ ಚೈನಾ. ಅವ್ರು ಎಲ್ಲಾದ್ರೂ ಅರ್ನ್ ಮಾಡಿರ್ಲಿ, ಸರ್ವಿಸ್ ಮಾಡ್ಕೊಳ್ಳಿ, ರಿಸೀವ್ ಆಗಿರೋದಲ್ಲಿ ಇಂಡಿಯಾನಲ್ಲಿ, ಅದಕ್ಕೆ 25,000 ಮೂರು ಕಡೆನು ಟ್ಯಾಕ್ಸ್ ಮಾಡ್ತೀವಿ. ಕರೆಕ್ಟ್ ಏನಮ್ಮ? ಕರೆಕ್ಟಾ ರಂಜಿತಾ? ಓಕೆ. ನೆಕ್ಸ್ಟ್, ಪ್ರಾಫಿಟ್ ಫ್ರಮ್ ಬಿಸ್ನೆಸ್ ಇನ್ ಶ್ರೀಲಂಕಾ ಕಂಟ್ರೋಲ್ಡ್ ಫ್ರಮ್ ಕೊಚ್ಚಿನ್. ಕೊಚ್ಚಿನ್ ಎಲ್ಲಿದೆಯಪ್ಪ? ಕೇರಳನಲ್ಲಿದೆ. ಕೊಚ್ಚಿನ್ ಎಲ್ಲಿದೆ? ಕೇರಳ. ಇಂಡಿಯಾನಲ್ಲಿದೆ. ನಾನು ಹೇಳುತ್ತಲ್ಲ ಕಂಟ್ರೋಲ್ಡ್,
ಅಂತ ಇದ್ರೆ, ಕಂಟ್ರೋಲ್ಡ್ ಇನ್ ಇಂಡಿಯಾ ಅಂತ ಇದ್ರೆ, ಫಸ್ಟ್ ಟೂ ಕೇಸಸ್ ಅಲ್ಲಿ ಟ್ಯಾಕ್ಸ್ ಮಾಡಬೇಕಾಗುತ್ತೆ 50,000 50,000. ನೋಡಿ ಆವಾಗ್ಲೇ ಪ್ರಾಬ್ಲಮ್ ಕಂಟ್ರೋಲ್ಡ್ ಆಲ್ಸೋ ಫ್ರಮ್ ಔಟ್ ಸೈಡ್ ಇಂಡಿಯಾ ಅಂತ ಇತ್ತು, ಇಲ್ಲಿದೆ ನೋಡಿ ನಾಟ್ ಕಂಟ್ರೋಲ್ಡ್ ಇನ್ ಇಂಡಿಯಾ. ನಾಟ್ ಕಂಟ್ರೋಲ್ಡ್ ಅಂದ್ರೆ ಒಂದ್ ಕಡೆ, ಕಂಟ್ರೋಲ್ಡ್ ಅಂತ ಹೇಳಿದ್ರೆ ಎರಡ್ ಕಡೆ. ನೆಕ್ಸ್ಟ್ ಪಾಯಿಂಟ್, ಪ್ರಾಫಿಟ್ ಫ್ರಮ್ ಬಿಸ್ನೆಸ್ ಇನ್ ರಾಂಚಿ. ರಾಂಚಿ ಕೂಡ ಎಲ್ಲಿದೆಯಪ್ಪ, ಇಂಡಿಯಾನಲ್ಲೇ ಇದೆ, ಅದಕ್ಕೋಸ್ಕರ ಮೂರು ಕಡೆನು ಟ್ಯಾಕ್ಸ್ ಮಾಡ್ತೀವಿ. ನೆಕ್ಸ್ಟ್, ಅಮೌಂಟ್ ಬ್ರಾಟ್ ಟು ಇಂಡಿಯಾ ಔಟ್ ಆಫ್ ಪಾಸ್ಟ್ ಅನ್ಟ್ಯಾಕ್ಸ್ಡ್ ಫಾರಿನ್ ಇನ್ಕಮ್. ಯಾವಾಗ್ಲೂ ಅಷ್ಟೇ, ಬೇರೆ ದೇಶದ ಬೇರೆ ವರ್ಷದ, ನಮ್ ಪ್ರೀವಿಯಸ್ ಇಯರ್ 22 23 ಇದಲ್ಲ, ಯಾವ್ದೋ ವರ್ಷದ ಇನ್ಕಮ್ ನ, ಫಾರಿನ್ ಇನ್ಕಮ್ ನ ಇಂಡಿಯಾಕ್ಕೆ ಇವತ್ತು ತಗೊಂಡ್ಬರ್ತಾ ಇದ್ರೆ ಅದನ್ನ ಏನ್ ಮಾಡ್ತೀವಿ, ಎಕ್ಸೆಮ್ ಮಾಡ್ತೀವಿ. ನೆಕ್ಸ್ಟ್, ಶೇರ್ ಆಫ್ ಇನ್ಕಮ್ ಫ್ರಮ್ HUF, ಇದು ಕೂಡ ಎಕ್ಸೆಂಪ್ಟೆಡ್. ಏನ್ ಸರ್ ಇದು ಪಾಯಿಂಟ್, ಎಕ್ಸ್ಪ್ಲೈನ್ ಮಾಡಿ ನನಗೆ. ಈಗ ಒಂದ್ ಫ್ಯಾಮಿಲಿ ಬಿಸ್ನೆಸ್ ಮಾಡ್ತಾ ಇದಾರೆ, ರಂಜಿತ್ ಅವ್ರ ಫ್ಯಾಮಿಲಿ ಬಿಸ್ನೆಸ್ ಇದೆ, ಅವ್ರ ತಾತ ಅವರು ಒಂದ್ ಬಿಸ್ನೆಸ್ ಸೆಟ್ಅಪ್ ಮಾಡಿದ್ದಾರೆ, ಆ ಬಿಸ್ನೆಸ್ ನಲ್ಲಿ ಅವ್ರ ತಂದೆ ಅವರ ಅಂಕಲ್ಸ್ ಎಲ್ಲ ಕೂಡ ಬಿಸ್ನೆಸ್ ನಲ್ಲಿ ಮಾಡ್ತಾ ಇದಾರೆ, ಅವರು ಕೂಡ ಬಿಸ್ನೆಸ್ ನಲ್ಲಿ ಪಾರ್ಟ್ನರ್ಸ್ ಅಂದ್ರೆ ಕೋ ಪಾರ್ಟ್ನರ್ಸ್ ಅಂತ ಹೇಳ್ತಿದ್ರು ಮೆಂಬರ್ಸ್. ಅವ್ರಿಗೆ ನಾಲ್ಕು ಜನ ಮಕ್ಕಳು, ಮೂರ್ ಜನ ಮಕ್ಕಳು, ಅವರು ಕೂಡ ಫ್ಯಾಮಿಲಿ ಬಿಸ್ನೆಸ್ ಮಾಡ್ತಾ ಇದಾರೆ. ಈಗ ದೊಡ್ಡದಾಗಿ ಪ್ರಾಫಿಟ್ ಬಂತು ಎಲ್ಲಿ, ಫ್ಯಾಮಿಲಿ ಬಿಸ್ನೆಸ್ ನಲ್ಲಿ, ಅದನ್ನೇ ಇಂದು ಅನ್ಡಿವೈಡೆಡ್ ಫ್ಯಾಮಿಲಿ ಬಿಸ್ನೆಸ್ ಅಂತ ಹೇಳ್ತೀವಿ. ಆ ಫ್ಯಾಮಿಲಿ ಬಿಸ್ನೆಸ್ ನಲ್ಲಿ ಬಂದಿರೋ ಪ್ರಾಫಿಟ್ ಅನ್ನ ಎಲ್ಲ ಮೆಂಬರ್ಸ್ಗೂ ಹಂಚ್ಬಿಟ್ರು. ಯಾವಾಗ ಹಂಚಿದ್ರು ಅಂದ್ರೆ ಟ್ಯಾಕ್ಸ್ ಕೊಟ್ಟ ಆದ್ಮೇಲೆ, ಟ್ಯಾಕ್ಸ್ ಮೈನಸ್ ಮಾಡಿದ್ಮೇಲೆ ಉಳಿದಿರೋ ಪ್ರಾಫಿಟ್ ಅನ್ನ ಎಲ್ರಿಗೂ ಹಂಚಿದ್ರು. ಮತ್ತೆ ಆ ಮೆಂಬರ್ಸ್ ಎಲ್ಲ ಟ್ಯಾಕ್ಸ್ ಕಟ್ಟಬೇಕಾ, ಕಟ್ಟಂಗಿಲ್ಲ, ಯಾಕೆ ಆಲ್ರೆಡಿ ಪ್ರಾಫಿಟ್ ಬಿಸ್ನೆಸ್ ನಲ್ಲಿ ಅರ್ನ್ ಮಾಡಿರೋ ಪ್ರಾಫಿಟ್ ಅಲ್ಲಿ ಟ್ಯಾಕ್ಸ್ ಕಟ್ಟಿರ್ತಾರೆ HUF. ಮತ್ತೆ ಮೆಂಬರ್ಸ್ ಗೆ ಹಂಚಿದ್ರೆ ಮತ್ತೆ ಟ್ಯಾಕ್ಸ್ ಕಟ್ಟೋ ಅವಶ್ಯಕತೆ ಇಲ್ಲ, ಅದಕ್ಕೋಸ್ಕರ ಎಕ್ಸೆಂಪ್ಷನ್ ಆಗುತ್ತೆ. ಇದೊಂದೇ ಅಲ್ಲ, ಶೇರ್ ಆಫ್ ಪ್ರಾಫಿಟ್ ಫ್ರಮ್ ಪಾರ್ಟ್ನರ್ಶಿಪ್ ಫರ್ಮ್ ಅಂದ್ರೂ ಕೂಡ ಎಕ್ಸೆಂಪ್ಟೆಡ್ ಆಗಿದೆ. ಅರ್ಥ ಆಗ್ತಿದ್ಯಾ? ಸೊ ಇಷ್ಟು ಪಾಯಿಂಟ್ ಗಳು, ನೀವು ಟೋಟಲ್ ಮಾಡಿದ್ರೆ ಬರೋದನ್ನ ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಕರಿತೀವಿ. ಎಷ್ಟು ಬರುತ್ತೆ ನೋಡೋಣ, 5, 10, 17, 23, 2 carries, 8, 13, 20, 21, 22, 27, 28, 34, 4,43,500. ಇದ್ ಕಡೆ 5, 6, 11, 1 carries, 12, 18, 19, 24, 241,000. 1,51,000. ಅರ್ಥ ಆಯ್ತು ಕ್ಲಿಯರ್ ಆಗಿ? ಈಗ ಅರ್ಥ ಆಯ್ತಲ್ಲಮ್ಮ. ಇದು 2020-22 ಕ್ವಶನ್ ಪೇಪರ್.